ನಮಸ್ತೆ, ನಾನು ವಿಜಯ ನಾಗೇಂದ್ರ, ಗೀತಾ ಸಿನಿಮಾ ನಿರ್ದೇಶಕ ಮಾತಾಡ್ತಾ ಇದ್ದೀನಿ. ಸರ್, ಈ ಸ್ಟೋರಿ ಹೇಗೆ ಇನ್ಸ್ಪಿರೇಷನ್? ಸರ್, ಇನ್ಸ್ಪೈರ್ ಅಂತ ಏನಿಲ್ಲ, ಬಟ್ ನನಗೆ 2 ಜನ್ರೇಷನಲ್ಲಿ ಒಂದು ಲವ್ ಸ್ಟೋರಿ ಹೇಳಬೇಕು ಅಂತ ಒಂದು ಐಡಿಯಾ ಇತ್ತು. ಸೊ ಆ ಜನ್ರೇಷನ್ಲಿ 1980s ಪೀರಿಯಡಲ್ಲಿ ಅದನ್ನು ಹೇಳಬೇಕು ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ಬ್ಯಾಕ್ ಡ್ರಾಪ್ ಬೇಕಾಗಿತ್ತು. ಸೊ ನಮ್ಗೆ ಅವಾಗ ನಡೆದಂಥ ದೊಡ್ಡ ಘಟನೆ ಅಂದರೆ ಗೋಕಾಕ್ ಚಳವಳಿ. ಸೊ ಅದನ್ನು ಇಟ್ಕೊಂಡು ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸ್ಟೋರಿ ಹೇಳಬೇಕು ಅಂತ ಒಂದು ಐಡಿಯಾ ಬಂತು. ಸೊ ಅದನ್ನೇ ಹಂಗೆ ವರ್ಕ್ ಮಾಡ್ಕೊಂತ ಹೋಗಿದ್ದಕ್ಕೆ ಅದು ಚೆನ್ನಾಗಿ ಕೂಡ ಬಂತು. ಸೊ ಗೋಕಾಕ್ ಚಳವಳಿ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸ್ಟೋರಿ ಆಗ್ಬೋದು, ಒಂದು ಬೇರೆ ರಾಜ್ಯದ ಹುಡುಗಿ ಜೊತೆ ಒಂದು ಲವ್ ಸ್ಟೋರಿ ಆಗ್ಬೋದು, ಜೊತೆಗೆ ಒಬ್ಬ ಕನ್ನಡ ಪರ ಹೋರಾಟಗಾರ ಬೇರೆ ಲ್ಯಾಂಗ್ವೇಜ್ ಹುಡುಗಿನ ಲವ್ ಮಾಡ್ತಾನೆ, ಆ ಥರ ಹೋಗುವಂಥ ಒಂದು ಕತೆ. ಸೊ ಅದು ಹೆಂಗೆ ಹೋಗುತ್ತೆ, ಯಾವ ಥರ ಇದಾಗುತ್ತೆ, ಮತ್ತು ಬರೀ ಗೋಕಾಕ್ ಅಲ್ಲದೆ ಅದು ಬಿಟ್ಟು ಬೇರೆ ಒಂದು ಲವ್ ಸ್ಟೋರಿ ಕೂಡ ಇದೆ ಸಿನಿಮಾನಲ್ಲಿ. ಸೊ ಅದಕ್ಕೂ ಇದಕ್ಕೆ ಹೆಂಗೆ ಕನೆಕ್ಷನ್ ಇದೆ ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊತ ಹೋಗಿದ್ದೆ. ಸರ್ ಇಲ್ಲ, ಇನಿಷಿಯಲಿ ಕತೆ ಮಾಡಿದಾಗ ಯಾರೇ ಇದಾದ್ರೂ ಫಸ್ಟ್ ಕತೆ ಮೇನ್ ಇದಾಗಿರುತ್ತೆ. ಸೊ ಅದನ್ನು ಡೆವಲಪ್ ಮಾಡ್ತಾ ಹೋಗ್ತಿದ್ದಂಗೆ ಇವ್ರು ಈ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಥಿಂಕ್ ಮಾಡಿದ್ ಗಣೇಶ್ ಸರ್. ಸೊ ಇನಿಷಿಯಲಿ ಕತೆ ಇದ್ದಾಗ ಯಾರಿಗೂ ಏನು ಅಂತ ಇದಿರಲಿಲ್ಲ, ಅದು ಡೆವಲಪ್ ಮಾಡ್ತಾ ಹೋಗ್ತಿದ್ದಂಗೆ ಗಣೇಶ್ ಸರ್ ಮಾಡಬೇಕು ಅಂತ ಐಡಿಯಾ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟೋರಿ ಸರ್, ಅದು ಅದೇ ಅನೂಪ್ ಪ್ರೂಬಿನ್ಸ್ ಅವ್ರಿಗೆ ಇದು ಮಾಡಿದ್ವಿ. ಸೊ ಅವ್ರಿಗೆ ಫಿಲಮ್ ಕತೆ ಹೇಳಿದಾಗ ಅದ್ರ ಫೀಲ್ ಹೇಳಿದಾಗ, ಸೊ ಅವ್ರು ಇದೇ ಥರ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದ್ರೆ ಇದಕ್ಕಿನ್ನೂ ಪ್ಲಸ್ ಆಗುತ್ತೆ, ವಿಜುವಲ್ಸ್ಗಿನ್ನೂ ಪ್ಲಸ್ ಆಗುತ್ತೆ ಅಂತ ಅವ್ರು ಮಾಡಿರೋದು. ಇಟ್ಸ್ ಕಂಪ್ಲೀಟ್ಲಿ ಲೆಫ್ಟ್ ಅನೂಪ್ ಪ್ರೂಬಿನ್ಸ್ ಮ್ಯೂಸಿಕ್ ಡೈರೆಕ್ಟರ್. ಸಾಂಗ್ಸ್ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ಗೀತಾ ಅಂತ ಒಂದು ಫಿಲಮ್ ನೇಮ್ ಇದ್ದಾಗ ಶಂಕರ್ ನಾಗ್ ಫಿಲಮ್ ಇಳೆಯರಾಜ ಇದಕ್ಕೆ ಇಲ್ಲ. ಇವಾಗ ನಾವು ಏನೇ ಮಾಡಿದ್ರು, ಯಾವುದೇ ಥರ ಸಾಂಗ್ಸ್ ಎಷ್ಟೇ ಚೆನ್ನಾಗಿರೋದು ಮಾಡಿದ್ರು, ಆ ಗೀತಾ ಆಲ್ಬಮ್ನ ನಾವು ಮುಟ್ಟೋದಕ್ಕಾಗಲ್ಲ. ಯಾಕಂದರೆ ಅದು ಇಳೆಯರಾಜ ಅವರಾಗ್ಬೋದು, ಶಂಕರ್ನಾಗ್ ಸರ್ ಆಗ್ಬೋದು, SPB ಸರ್ ಅವ್ರು ಹಾಡಿರೋದಾಗ್ಬೋದು. ಸೊ ಆ ಒಂದು ಲೆವೆಲ್ಗೆ ನಾವು ಮ್ಯಾಚ್ ಮಾಡೋದು ತುಂಬ ಕಷ್ಟ. ಬಟ್ ನಾವು ಯಾವತ್ತೂ ಗೀತಾ ಆಲ್ಬಮ್ನ ನಾವು ಅದ್ರ ಕಾಂಪಿಟೇಟ್ರಾಗಿ ತೊಗೊಳ್ಳಿಲ್ಲ. ಸೊ ನಾವು ಇದನ್ನು ಫ್ರೆಶ್ ಫಿಲಮ್ ಥರನೇ ಟ್ರೀಟ್ ಮಾಡಿದ್ದೀವಿ, ಕತೆ ಕೂಡ ಫ್ರೆಶೇ, ಬರೀ ಟೈಟಲ್ ಮಾತ್ರ ಗೀತಾ ಅನ್ನೋದು ಇಟ್ಕೊಂಡಿದ್ದೇವೆ ಹೊರತು ಯಾವುದ್ರಲ್ಲೂ ಇನ್ಫ್ಲುಯೆನ್ಸ್ ಆಗಿಲ್ಲ. ಬಟ್ ಒಂದೇ ಒಂದು ಸಾಂಗು ಗೀತಾ ಸಂಗೀತನ ನಮ್ಮ ಸಿನಿಮಾಗೆ ರಿಕ್ವೈರ್ಮೆಂಟ್ ಇತ್ತು ಕತೆ ಪ್ರಕಾರ. ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಶಾನ್ವಿ ಅವ್ರು ಅದೇನೆ, ಯಾಕಂದ್ರೆ ಅವ್ರಿಗೆ ಇದರಲ್ಲಿ 2 ವೇರಿಯೇಷನ್ ಇದೆ. ಸೊ ಅವ್ರು ಅದನ್ನು ತುಂಬ ಚೆನ್ನಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ರೆಟ್ರೋ ಲುಕ್ಕಲ್ಲೂ ಚೆನ್ನಾಗಿ ಕಾಣಿಸ್ತಾರೆ, ಪ್ರೆಸೆಂಟ್ ಇದರಲ್ಲೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಐ ವಾಂಟೆಡ್ ಸಮ್ಮನ್ ಹೂ ಇಸ್ ವೆರಿ ತುಂಬ ಇಂಡಿಪೆಂಡೆಂಟ್ ಆಗ್ಬೋದು ಅಥವಾ ಪ್ರೆಸೆಂಟ್ ವುಮೆನ್ ಥರ ಕಾಣಿಸ್ಬೇಕಿತ್ತು. ಸೊ ಅದಕ್ಕಾಗಿ ಶಾನ್ವಿನ್ ಪಿಕ್ ಮಾಡಿದ್ವಿ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಿಟ್ಟರೆ ಇನ್ನಿಬ್ಬರು ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡ್ತಿರೋರು ಇದ್ದಾರೆ, ಪ್ರಯಾಗ ಮಾರ್ಟಿನ್ ಮತ್ತು ಪಾರ್ವತಿ ಅರುಣ್ ಅಂತ. ಸೊ ಅವರಿಬ್ಬರು ಕೂಡ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವ್ರಿಗೆ ಲ್ಯಾಂಗ್ವೇಜ್ ಬರದೇ ಹೋದ್ರೂ ಅದ್ರ ಲ್ಯಾಂಗ್ವೇಜ್ ಅರ್ಥ ತಿಳ್ಕೊಂಡು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಫಸ್ಟ್ ಆಫ್ ಗೀತಾ ಕ್ಯಾರೆಕ್ಟರ್ ಬೇರೆ, ಸೆಕೆಂಡ್ ಆಫ್ ಗೀತಾ ಕ್ಯಾರೆಕ್ಟರ್? ಇಲ್ಲ, ಫಸ್ಟ್ ಹಾಫಲ್ಲಿ ಬರೋದು ಗೀತಾಂಜಲಿ. ಸೊ ಈ ಸಿನಿಮಾಲಿ ಇರೋದು ಒಂದೇ ಗೀತಾ ಕ್ಯಾರೆಕ್ಟರ್, ಅದು ಸೆಕೆಂಡ್ ಹಾಫಲ್ಲಿ ಬರೋದು. ಸೊ ಗೀತಾಂಜಲಿಗೂ ಗೀತಾ ವ್ಯತ್ಯಾಸ ಇದೆ. ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ ಏನಾದರೂ ಸ್ಫೂರ್ತಿ ಇದೆ ಇದರಲ್ಲಿ? ಇಲ್ಲ ಸರ್, ಆ ಥರ ಏನಿಲ್ಲ. ಅದೇ ಹೇಳಿದ್ನಲ್ಲ, ಈಗ ಸಿನಿಮಾ ಅಂದರೆ ನಾವು ಹಲವಾರು ಸಿನಿಮಾಗಳಾಗ್ಬೋದು, ನೋಡಿರ್ತೀವಿ ಅಥವಾ ಹಲವಾರು ಬುಕ್ಗಳು ಓದಿರ್ತೀವಿ. ಸೊ ಯಾವುದೋ ಒಂದು ಏನೋ ಒಂದು ಇನ್ಸ್ಪೈರ್ ಆಗಿರೋದು, ಇಷ್ಟ ಆಗಿರುತ್ತೆ, ಇನ್ಸ್ಪೈರ್ ಅನ್ನೋದಕ್ಕಿಂತ ಇಷ್ಟ ಆಗಿರುತ್ತೆ. ಸೊ ಅದನ್ನು ಮಾಡ್ಕೊಂಡು ಹೋಗಿರೋಂಥ ಒಂದು ಕತೆ. ಎಲ್ಲೂ ನನ್ನ ಪರ್ಸ್ನಲ್ ಯಾವುದು ಕನೆಕ್ಷನ್ ಇಲ್ಲ. ಇಲ್ಲ ಸರ್, ಸದ್ಯಕ್ಕೇನಿಲ್ಲ. ಲೆಟ್ ಮಿ ಎಂಜಾಯ್ ದ ಸಕ್ಸಸ್. ಒಂದು 2 ದಿನ ಹೋಗಲಿ, ಸ್ವಲ್ಪ ಇನ್ನೂ ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ತೊಗೊಂಡು ಆಮೇಲೆ ನೆಕ್ಸ್ಟ್ ಪ್ಲಾನ್ ಮಾಡಿ. ಗುಡ್ ಲಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್, ನಿರ್ದೇಶಕನಾಗಿ ಸರ್ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಈಗ ತಾನೇ ಫಸ್ಟ್ ಶೋ ಮುಗಿಸ್ಕೊಂಡು ಬಂದ್ವಿ. ಸೊ ಇನ್ನೂ ಜಾಸ್ತಿ ರಿಯಾಕ್ಷನ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಬಂದಿರೋದೆಲ್ಲ ಪಾಸಿಟಿವ್ ಆಗೇ ಬಂದಿದೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಬರೋದು ಕೂಡ ಅದೇ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಕನ್ನಡಿಗೆ ಎಲಿಮೆಂಟ್ ಇಟ್ಕೊಂಡು ಸ್ಕ್ರಿಪ್ಟ್ ಕತೆ ಕನ್ನಡದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಮಟ್ಟಿಗೆ ಸ್ಟೋರಿ ಮಾಡೋದು ಈ ರೀತಿಗೆ ರೀಚ್ ಆಗುತ್ತೆ ಅನ್ಕೊಂಡಿದ್ರೆ? ಇಲ್ಲ, ಯಾಕಂದ್ರೆ ಕನ್ನಡದ್ದು ಅವಾಗ ಹೇಳಿದ್ನಲ್ಲ, ಆಗಿನ ಕಾಲಕ್ಕೂ ರೆಲೆವೆಂಟ್ ಆಗೇ ಇದೆ ಆ ಸಬ್ಜೆಕ್ಟ್, ಈಗಿನ ಕಾಲಕ್ಕೂ ಅದೇ ರೆವಲೆನ್ಸ್ ಇದೆ. ಯಾಕಂದ್ರೆ ಈಗಲೂ ಬೇರೆ ಲ್ಯಾಂಗ್ವೇಜ್ ಇಂಪೋಸಿಷನ್ ಅದು ಇದು ಅಂತೆಲ್ಲ ಬರ್ತಿರೋದ್ರಿಂದ, ಸೊ ಈ ಈ ವಿಷಯ ಒಂಥರ ಟಾಕ್ ಆಫ್ ದಿ ಟೌನ್ ಆಗೇ ಇರುತ್ತೆ ಅನ್ನೋ ನಂಬಿಕೆ ಇತ್ತು. ಸೊ ಅದಂಗೆ ಆಗಿದೆ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.